ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನಿಮ್ಮಲ್ಲಿ ಚೆನ್ನಾಗಿದೆ. ಫ್ರೆಂಡ್ಸ್, ನಾನು ನಿಮ್ಮೆಲ್ಲರಿಗೆ ಇವತ್ತು ಒಂದು ಈಸಿ ಒಂದು ಟಿಪ್ಸ್ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಯಾಕಂದರೆ ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಸರ್ ಡ್ರಾಯಿಂಗ್ ನಾನು ಯಾವ ಪ್ರೊಸೆಸಲ್ಲಿ ಡ್ರಾಯಿಂಗ್ ಮಾಡಬೇಕು ಅದು ತುಂಬ ಜನಕ್ಕೆ ಬರೋಲ್ಲ. ಎಕ್ಸಾಂಪಲ್, ಇದು ಫೋಟೋ ಸರಿನಾ, ಇದು ಕಾಣಿಸ್ತದೆ, ಇದು ಫೋಟೋ, ಈ ಡಿಸೈನ್ ಐತಲ್ಲ, ಬಟ್ ಇಲ್ಲಿ ಗ್ಯಾಪ್ ಎಷ್ಟು ಡಿಫ್ರೆನ್ಸ್ ಐತೆ. ಎಕ್ಸಾಂಪಲ್, ಇದು ಡಿಸೈನ್, ಇಲ್ಲಿ ಒಂದು ಹೂವು ಐತೆ ಕರೆಕ್ಟ್, ಆ್ಯಂಡ್ ಇಲ್ಲಿ ಒಂದು ಹೂವು ಐತೆ, ಎಷ್ಟು ಗ್ಯಾಪ್ ಐತೆ, ಎಷ್ಟು ಡಿಫ್ರೆನ್ಸ್ ಐತೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಆ್ಯಂಡ್ ಪರ್ಫೆಕ್ಟ್ ಈಸಿಲಿ ತುಂಬ ಜನ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ, ನೀವೆಲ್ಲ ಜನ ನೋಡ್ಬೋದು. ಆ್ಯಂಡ್ ಈಸಿಲಿ ನೀವೆಲ್ಲ ಜನ ಡೈರೆಕ್ಟ್ ಫಿಲಮ್ ಮೇಲೆ ಈ ಥರ ಫಿಟ್ಟಿಂಗ್ ಮಾಡಿ ನೀವೆಲ್ಲ ಜನ ಮೆಜರ್ಮೆಂಟ್ ತೊಗೊಬೋದು. ಎಕ್ಸಾಂಪಲ್, ಇದು ಸರಿ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲ ಜನಕ್ಕೆ ಕಾಣಿಸ್ತಾ ಇದ್ದಾರೆ ಸರಿನಾ. ಇಲ್ಲಿ ಒಂದು ಹೂವು ಐತೆ ಕರೆಕ್ಟ್, ಆ್ಯಂಡ್ ಇಲ್ಲಿ ಒಂದು ಹೂವು ಐತೆ, ಎರಡು ಹೂವು ಐತೆ ಕರೆಕ್ಟ್ ತಾನೆ. ಆ್ಯಂಡ್ ಈ ಹೂವು ಬಂದು ಇಲ್ಲಿ, ಬಟ್ ಇದು ಇದರಿಂದ ಇದು ಎಷ್ಟು ಡಿಸ್ಟೆನ್ಸ್ ಎಷ್ಟು ಐತೆ, ಗ್ಯಾಪ್ ಎಷ್ಟು ಐತೆ, ಇದು ಡೈರೆಕ್ಟ್ ಫೋಟೋ ನೋಡಿ ಆದಮೇಲೆ ನಿಮ್ಮೆಲ್ಲರಿಗೆ ಗೊತ್ತಾಗಲ್ಲ ಸರಿನಾ. ಇದೇ ಕಾಮೆಂಟ್ ಇದೇ ಪ್ರಾಬ್ಲಮ್ ಜಾಸ್ತಿ ಬರ್ತಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಎನಿ ಟೈಮ್ ಹೇಳ್ತೀನಿ, ಯಾವುದು ಡಿಸೈನ್ ಇಲ್ಲಿ, ಇದು ಇಲ್ಲಿ ಓಕೆನಾ, ಇದು ಇಲ್ಲಿ, ಯಾವುದು ಡಿಸೈನ್ ಇಲ್ಲಿ, ಯಾವುದು ಡಿಸೈನ್. ಫಸ್ಟು ನೀವು ಎಲ್ಲ ಜನ ಏನು ಮಾಡಬೇಕು, ಫಸ್ಟ್ ಎಕ್ಸಾಂಪಲ್ ನಾನು ಈ ಡಿಸೈನ್ ನಮಗೆ ಆರ್ಡರ್ ಬಂದಿದ್ದು ಕರೆಕ್ಟ್ ತಾನೆ, ಈ ಡಿಸೈನ್ ನಮಗೆ ಕೊಟ್ಟಿದ್ದಾರೆ. ಬಟ್ ಈ ಡಿಸೈನ್ಗೆ ನಾನು ಏನು ಮಾಡಬೇಕು, ಫಸ್ಟು ನಾನು ಸ್ಟೋನ್ ಹಾಕಿದ್ದೀನಿ ನೀವೆಲ್ಲರಿಗೆ ಕಳಿಸ್, ಇದು ಫಸ್ಟ್ ಸ್ಟೋನ್ ಪ್ಲೇಸ್ ಐತೆ. ಸೆಕೆಂಡ್, ನಾನು ಫಸ್ಟು ಇದೇ ಮೆಥಡಲ್ಲಿ ಒಂದು ಹೂವು ರೆಡಿ ಮಾಡಬೇಕು ಓಕೆ. ಫಸ್ಟ್ ಒಂದು ಹೂವು ಒಂದು ರೆಡಿ ಮಾಡಬೇಕು, ನೀವೆಲ್ಲ ಜನ ಕಳಿಸ್ತಾ ಇದ್ದರೆ ನೋಡಿ, ನಾನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಹೂವು ರೆಡಿ ಮಾಡ್ತಾ ಇದ್ದೀನಿ ಸರಿನಾ. ನೀವೆಲ್ಲರಿಗೂ ಗೊತ್ತಾಯಿತು, ಇದು ಫಸ್ಟ್ ನಾನು ಒಂದು ಹೂವು ರೆಡಿ ಮಾಡಿದ್ದೀನಿ ಕರೆಕ್ಟ್ ತಾನೆ. ಇವಾಗ ಇದರಲ್ಲಿ ಏನು ಡಿಸೈನ್ ಐತೆ, ಯಾವುದು ಡಿಸೈನ್ ಇಲ್ಲಿ, ಇದು ಇಲ್ಲಿ ಬೇರೆ ಡಿಸೈನ್, ಯಾವುದು ಡಿಸೈನ್ ಇಲ್ಲಿ, ನೀವೆಲ್ಲ ಜನ ಇದೇ ಪ್ರೊಸೆಸಲ್ಲಿ ಫಸ್ಟ್ ಮಾಡಬೇಕು ಓಕೆ. ಆ್ಯಂಡ್ ಸೆಕೆಂಡ್, ನಮಗೆ ಏನೈತೆ ನಾನು ನಿಮಗೆಲ್ಲರಿಗೆ ತೋರಿಸ್ತೀನಿ. ಸೆಕೆಂಡ್, ಫಸ್ಟು ಇದು, ಆಮೇಲೆ ಇದು ಐತೆ ಒಂದು ಇದೇ ಥರ ಇದೇ ಸ್ಟೆಪಲ್ಲಿ ಐತೆ, ನೀವೆಲ್ಲರಿಗೂ ಗೊತ್ತಾಗ್ತಾ ಇದ್ದಾರೆ. ಹೂವು ಹಾಕಿದ್ದೀನಿ, ಹೂವು ಹಾಕಿ ಆದಮೇಲೆ ಇದು ಮಾಡಿದ್ದೀನಿ ಒಂದು ಸರಿನಾ. ಇದೇ ಥರ ಒಂದು ಸ್ಟೆಪ್ ಹಾಕಿದ್ದೀನಿ ಓಕೆ, ನೀವೆಲ್ಲರಿಗೂ ಗೊತ್ತಾಗ್ತಾ ಇದ್ದಾರೆ ಸರಿನಾ. ಆ್ಯಂಡ್ ಸೆಕೆಂಡ್, ಮತ್ತೆ ಇಲ್ಲಿ ಇನ್ನೊಂದು ಐತೆ ಸ್ವಲ್ಪ ದೊಡ್ಡ ಯಾಕೆ ಓಕೆ. ಆ್ಯಂಡ್ ಇದೇ ಪಾಸ್ದಲ್ಲಿ ನಾನು ಸ್ವಲ್ಪ ದೊಡ್ಡ ಯಾಕೆ ಒಂದು ಹಾಕಬೇಕು, ನೀವೆಲ್ಲರಿಗೂ ಕಳಿಸ್ತಾ ತಾನೇ. ಇದೇ ಥರ ನಾನು ಇದು ಒಂದು ಮಾಡಿದ್ದೀನಿ, ಮಾಡಿ ಆದಮೇಲೆ ಆದಮೇಲೆ ಏನೈತೆ, ಆಮೇಲೆ ಹೂವು ಐತೆ ಕಳಿಸ್ತಾ ತಾನೆ, ಇದು ಆಮೇಲೆ ಹೂವು ಐತೆ ಕಡೆ, ಆಮೇಲೆ ಇದ್ರ ಮೇಲೆ ಒಂದು ಹೂವು ಐತೆ. ಕರೆಕ್ಟ್, ಇದು ಹೂವು ಹಾಕಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿ ಎಷ್ಟು ಮೆಜರ್ಮೆಂಟ್, ಇವಾಗ ನಾನು ಟೇಪ್ ಹಾಕಿ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಇಲ್ಲಿಂದ ಇಲ್ಲಿ ನೋಡ್ಬೋದು ಸರಿನಾ, ಇದು 2 ಇಂಚ್ ಆ್ಯಕ್ಚುಲಿ ಬರುತ್ತೆ, 2 ಇಂಚ್ ಸರಿನಾ. ಸ್ವಲ್ಪ ಇವಾಗ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಸರಿನಾ. ಇದು 2.2 ಎಂಡ್ ಪಾಯಿಂಟ್, ಇದು 2 ಕಾಲ್ ಐತೆ ಕರೆಕ್ಟ್ ತಾನೆ. ಇದೇ ಸ್ಟೆಪಲ್ಲಿ ಇವಾಗ ನೀವು ಕಂಟಿನ್ಯೂ 2 ಕಾಲಲ್ಲಿ ಮಾರ್ಕ್ ಮಾಡಿ ಫಸ್ಟು ಹೂವು ರೆಡಿ ಮಾಡಬೇಕು, ಆಮೇಲೆ ಕಂಟಿನ್ಯೂ ಡಿಸೈನ್ ಮಾಡ್ಬೋದು ಸರಿನಾ. ಆ್ಯಂಡ್ ಇದರಲ್ಲಿ ನೀವು ಲೀಫ್ ಏನೈತೆ ಅದೇ ಥರ ಲೀಫ್ ಸ್ಟೆಪ್ ಬೈ ಸ್ಟೆಪ್ ನೀವು ಕಂಟಿನ್ಯೂ ಮಾಡಬೇಕು ಓಕೆ. ಫುಲ್ ಲೀಫ್ ಆಯಿತು ಓಕೆ. ಆ್ಯಂಡ್ ಇಲ್ಲಿಗೆ ಒಂದು ಹೂವು ಐತೆ, ಲೀಫ್ ಐತೆ ಕೇಳ್ತಾರೆ, ಇದು ಕಂಟಿನ್ಯೂ ಆಯಿತು. ಆ್ಯಂಡ್ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ನಿಮ್ಮೆಲ್ಲರಿಗೆ ಗೊತ್ತಾಯಿತು, ಅದೇ ಡಿಸ್ಟೆನ್ಸಲ್ಲಿ ನೀವು ಕಂಟಿನ್ಯೂ ಅದೇ ಥರ ಮಾರ್ಕ್ ಮಾಡಿ ಮಾಡಿ ಹೋಗಬೇಕು ಕರೆಕ್ಟ್ ತಾನೆ. ಆಮೇಲೆ ಫಸ್ಟ್ ಹೂವು ರೆಡಿ ಮಾಡಬೇಕು, ಆಮೇಲೆ ಈ ಥರ ಲೀಫ್ ಎಲ್ಲ ರೆಡಿ ಮಾಡಬೇಕು. ಅಯ್ಯೋ, ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು, ಡಿಸೈನ್ ಕಂಟಿನ್ಯೂ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಗೊತ್ತಾಗುತ್ತೆ ಓಕೆ.